ಸ್ನೇಹಿತರೆ ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಈ ಎಪಿಸೋಡ್ನಲ್ಲಿ ಸ್ಪೋರ್ಟ್ಸ್ ಮತ್ತು ಗೇಮ್ಸ್ಗೆ ಸಂಬಂಧಪಟ್ಟಿರುವಂತಹ ಅತ್ಯುತ್ತಮವಾಗಿರುವಂತಹ 25 ಪ್ರಶ್ನೆಗಳನ್ನು ನೋಡೋಣಂತೆ. ಆ 25 ಪ್ರಶ್ನೆಗಳಿಗೂ ಕೂಡ ಸರಿಯಾದ ಉತ್ತರ ಜೊತೆಗೆ ಆ ಉತ್ತರದ ಸರಳ ವಿವರಣೆಯನ್ನು ಕೂಡ ನೀಡಲಾಗಿದೆ. ಈ ಒಂದು ನಮ್ಮ ಕಾರ್ಯ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆನೂ ಕೂಡ ಮುಂದೆ ಬರುವಂತಹ ಯಾವುದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರ್ಬೋದು, ಅಂದರೆ FDA, SDA, KPSC, ಇತರ ಸಿ ಗ್ರೂಪ್ ಉದ್ದೆಯ ನೇಮಕಾತಿಗಳು, ಶಿಕ್ಷಕರ ನೇಮಕಾತಿ, ಪೊಲೀಸರ ನೇಮಕಾತಿ ಎಲ್ಲಕ್ಕೂ ಕೂಡ ಉಪಯುಕ್ತಕರವಾಗಿರುತ್ತೆ. ಆಲ್ ದ ಬೆಸ್ಟ್. ಮತ್ತೊಮ್ಮೆ ಆಟವಾಡಿಕೊಂಡು ಬಂದು ನಿನ್ನ ಪಕ್ಕದಲ್ಲಿ ಕುಳಿತ ಸ್ನೇಹಿತನಿಂದ ಬೆವರಿನ ವಾಸನೆ ಬರುತ್ತದೆ. ಇದಕ್ಕೆ ಕಾರಣ ವಿಸರಣೆ. ಇದನ್ನು ನಾವು ವಿಸರಣೆ ಅಂತ ಹೇಳಿ ಕರಿತೀವಿ. ಅಂದ್ರೆ ಅಧಿಕ ಸಾಂದ್ರತೆಯ ಕಣಗಳು ಕಡಿಮೆ ಸಾಂದ್ರತೆಯ ಕಡೆಗೆ ಚಲಿಸುವುದಕ್ಕೆ ವಿಸರಣೆ ಅಂತ ಹೇಳಿ ಕರಿತೀವಿ. ಸೊ ಈ ಬೆವರಿನ ಕಣಗಳು ಗಾಳಿಯ ಕಣಗಳ ಜೊತೆ ಸೇರಿಕೊಂಡು ಹಗುರ ಸಾಂದ್ರತೆಯ ಕಡೆಗೆ ಚಲನೆ ಮಾಡುತ್ತೆ. ಹಾಗಾಗಿ ಪಕ್ಕದಲ್ಲಿರುವಂತಹ ವಾಸನೆ ನಮಗೆ ಮೂಗಿಗೆ ಬರುತ್ತೆ. ಇದೇ ರೀತಿ ನಾವು ಇನ್ನೊಂದು ಉದಾಹರಣೆ ಮಾಡಬೇಕು ಹೇಳ್ಬೋದು ಅಂತಂದ್ರೆ, ಅಮ್ಮ ಏನಾದರೂ ಘಮಘಮವಾಗಿರುವಂತಹ ಸಾಂಬಾರು ಅಥವಾ ಬಿರಿಯಾನಿ ಏನಾದರೂ ಮಾಡಿದರೆ ಅದರ ಪರಿಮಳನು ಕೂಡ ನಮಗೆ ಅದೇ ರೀತಿಯಾಗಿ ಮೂಗಿಗೆ ಬರುತ್ತೆ. ಒನ್ ಈಸ್ ದಿ ರೈಟ್ ಆನ್ಸರ್. ಕೆಲವು ಒಣ ದ್ರಾಕ್ಷಿಗಳನ್ನು ನೀರಿನಲ್ಲಿ ಹಾಕಿ ಸ್ವಲ್ಪ ಸಮಯದ ನಂತರ ನೋಡಿದಾಗ ಉಬ್ಬಿರುತ್ತದೆ. ಇದಕ್ಕೆ ಕಾರಣ ಅಭಿಸರಣೆ. ಅಭಿಸರಣೆ ಅಂದ್ರೆ ಅರೆಪಾರಕ ಪೊರೆಯ ಮೂಲಕ ನೀರಿನ ಕಣಗಳ ನಿವ್ವಳ ಚಲನೆಯನ್ನ ನಾವು ಅಭಿಸರಣೆ ಅಂತೇಳಿ ಕರಿತೀವಿ. ಸೊ ಒಣ ದ್ರಾಕ್ಷಿಗಳನ್ನ ನೀರಿನಲ್ಲಿ ಹಾಕಿದಾಗ ಆ ಒಣ ದ್ರಾಕ್ಷಿಯಲ್ಲಿರುವ ಪೊರೆಯ ಮುಖಾಂತರ ನೀರು ಅದರ ಒಳಗಡೆ ಹೋಗುತ್ತೆ. ಆಗ ದ್ರಾಕ್ಷಿ ಉಬ್ಬುತ್ತೆ. ಟು ಈಸ್ ದಿ ರೈಟ್ ಆನ್ಸರ್. ನೀರಿನಲ್ಲಿ ನೆನೆದ ಒಣ ದ್ರಾಕ್ಷಿಯನ್ನು ಉಪ್ಪಿನ ದ್ರಾವಣಕ್ಕೆ ಹಾಕಿದಾಗ ಗಾತ್ರದಲ್ಲಿ ಕುಗ್ಗುತ್ತದೆ. ಇದು ಬಹಳ ಇಂಪಾರ್ಟೆಂಟ್, ಬಹಳ ಮುಖ್ಯವಾಗಿರುವಂಥದ್ದು. ಯಾಕಪ್ಪ ಅಂತಂದ್ರೆ ಇಲ್ಲೂ ಕೂಡ ನೀರೇ ಚಲಿಸೋದು, ಇಲ್ಲೂ ಕೂಡ ನಡೆಯೋದು ಅಭಿಸರಣೆನೆ. ಆದ್ರೆ ಇಲ್ಲಿ ಏನಾಗಿರುತ್ತಪ್ಪ ಅಂತಂದ್ರೆ ಒಣ ದ್ರಾಕ್ಷಿ ನೀರಿನಲ್ಲಿ ನೆನೆಸಿರ್ತೀವಿ, ಅದು ಉಬ್ಬಿರುತ್ತೆ. ಉಪ್ಪಿನ ದ್ರಾವಣಕ್ಕೆ ಹಾಕಿದಾಗ ಉಪ್ಪಿನ ಸಾಂದ್ರತೆ ಹೆಚ್ಚಾಗಿರೋದ್ರಿಂದ ಇಲ್ಲಿ ನೀರು ಉಪ್ಪಿನ ಕಡೆಗೆ ಚಲಿಸುತ್ತೆ. ಸೊ ಹಾಗಾಗಿ ಗಾತ್ರ ಕುಗ್ಗುತ್ತೆ. ಫೋರ್ ಈಸ್ ದಿ ರೈಟ್ ಆನ್ಸರ್. ಬ್ಯಾಕ್ಟೀರಿಯಾ ಒಂದು ಪ್ರೊಕ್ಯಾರಿಯೋಟ್. ಏಕೆಂದರೆ ನ್ಯೂಕ್ಲಿಯರ್ ಪೊರೆ ಇಲ್ಲದ ನ್ಯೂಕ್ಲಿಯಸ್ ಇದೆ. ನ್ಯೂಕ್ಲಿಯರ್ ಪೊರೆ ಇಲ್ಲದ ನ್ಯೂಕ್ಲಿಯಸ್ ಇದ್ರೆ ಅದನ್ನ ನಾವು ಪ್ರೊಕ್ಯಾರಿಯೋಟ್ ಅಂತ ಹೇಳಿ ಕರಿತೀವಿ. ಯುಕ್ಯಾರಿಯೋಟ್ ಅಂತಂದ್ರೆ ನಿಜವಾಗಿರುವಂತಹ ನ್ಯೂಕ್ಲಿಯಸ್, ಅಂದ್ರೆ ನ್ಯೂಕ್ಲಿಯರ್ ಪೊರೆ ಇರುವಂತಹ ನ್ಯೂಕ್ಲಿಯಸ್ ಇದ್ರೆ ಅದನ್ನ ಯುಕ್ಯಾರಿಯೋಟ್ ಅಂತ ಹೇಳಿ ಕರಿತೀವಿ. ಸೊ 3 ಈಸ್ ದಿ ರೈಟ್ ಆನ್ಸರ್. ಪಠ್ಯ ಸಹಿತ ಅಂಗಾಂಶಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ. ಎ ಐಚ್ಛಿಕ ಸ್ನಾಯು, ಬಿ ಅಡ್ಡಗೆರೆ ಇದೆ, ಸಿ ನೀಳವಾಗಿರುವ ಕೊಳವೆ ಆಕಾರದ ಅಂಗಾಂಶ. ಸರಿಯಾದ ಉತ್ತರ ಎ ಬಿ ಸಿ, ಮೂರು ಕೂಡ ಸರಿ. ಅಂದ್ರೆ ಪಠ್ಯ ಸಹಿತ ಅಂಗಾಂಶ ಇದು ಏನಾಗಿರುತ್ತಪ್ಪ ಅಂದ್ರೆ ಐಚ್ಛಿಕ ಸ್ನಾಯು, ನಮ್ಮ ಇಚ್ಛೆಗೆ ಒಳಪಟ್ಟಿರುತ್ತೆ. ಅಂದ್ರೆ ಕೈ ಕಾಲಿನ ಸ್ನಾಯುಗಳು. ಇದಕ್ಕೆ ಅಡ್ಡಗೆರೆ ಇದೆ, ಕೊಳವೆ ಆಕಾರವನ್ನ ಹೊಂದಿರುತ್ತೆ. 3 ಈಸ್ ದಿ ರೈಟ್ ಆನ್ಸರ್. ನಮ್ಮ ದೇಹದ ಉಷ್ಣತೆಯನ್ನು ನಿಯಂತ್ರಿಸುವ ಅಂಗಾಂಶ ಅಡಿಪೋಸ್ ಅಂಗಾಂಶ. ಅಡಿಪೋಸ್ ಅಂಗಾಂಶ ದೇಹದ ಉಷ್ಣತೆಯನ್ನು ನಿಯಂತ್ರಿಸುತ್ತೆ ಹಾಗೂ ಇಲ್ಲಿ ಏನಾಗಿರುತ್ತೆ, ಕೊಬ್ಬು ಸಂಗ್ರಹವಾಗಿರುತ್ತೆ. ಇನ್ನು ಏರಿಯುಲರ್ ಅಂಗಾಂಶ, ಅಂಗಾಂಶಗಳ ದುರಸ್ತಿ ಮತ್ತು ಆಧಾರಕ್ಕೆ ಕಾರಣವಾಗಿದೆ. ಮೃದ್ವಸ್ಥಿ ಅಂಗಾಂಶ ಮೂಗು, ಶ್ವಾಸನಾಳ, ಕಿವಿಗಳಲ್ಲಿ ಕಂಡುಬರುತ್ತೆ. ಅಸ್ಥಿರಜ್ಜು ಅಂಗಾಂಶ ಎರಡು ಮೂಳೆಗಳನ್ನು ಪರಸ್ಪರ ಬಂಧಿಸಲಿಕ್ಕೆ ಸಹಾಯಕವಾಗಿದೆ. ಒನ್ ಈಸ್ ದಿ ರೈಟ್ ಆನ್ಸರ್. ಅನ್ನನಾಳ ಮತ್ತು ಬಾಯಿ ಅಂಗಳದಲ್ಲಿ ಕಂಡುಬರುವ ಅಂಗಾಂಶ ಸರಳ ಚಪ್ಪಟೆ ಅನುಲೇಪಕ ಅಂಗಾಂಶ. ಸ್ಥಿರೀಕೃತ ಚಪ್ಪಟೆ ಅನುಲೇಪಕ ಅಂಗಾಂಶ ಚರ್ಮದ ಸವೆತ ತಡೆಗಟ್ಟುತ್ತೆ. ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ ಸಣ್ಣ ಕರುಳಿನ ಒಳಭಿತ್ತಿಯಲ್ಲಿದೆ. ಘನಾಕೃತಿ ಅನುಲೇಪಕ ಅಂಗಾಂಶ ಮೂತ್ರಪಿಂಡದ ನಾಳ ಮತ್ತು ಲಾಲಾರಸ ಗ್ರಂಥಿಗಳ ಪದರಗಳಲ್ಲಿ ಕಂಡುಬರುತ್ತೆ. ಟು ಈಸ್ ದಿ ರೈಟ್ ಆನ್ಸರ್. ಸಸ್ಯಗಳ ಬೀಜ ಹಾಗೂ ಕಾಯಿಗಳ ಕವಚಗಳಲ್ಲಿ ಕಂಡುಬರುವ ಅಂಗಾಂಶ ಯಾವುದು? ಸ್ಕ್ಲೀರಂಕೈಮ. ಸ್ಕ್ಲೀರಂಕೈಮ ಸಸ್ಯಗಳ ಬೀಜ ಹಾಗೂ ಕಾಯಿಗಳ ಕವಚಗಳಲ್ಲಿ ಕಂಡುಬರುತ್ತೆ. ಇದು ನಾವು ನಿರ್ಜೀವ ಜೀವಕೋಶ ಅಂತೇಳಿ ಕರಿತೀವಿ. ಸೊ ಇನ್ನು ಪೇರಂಕೈಮ
ಸಸ್ಯದ ಎಲ್ಲಾ ಮೃದು ಭಾಗಗಳಲ್ಲಿ ಕಂಡುಬರುತ್ತೆ. ಕೋಲಂಕೈಮ ಎಲೆ ತೊಟ್ಟುಗಳಲ್ಲಿ ಕಂಡುಬರುತ್ತೆ. ಫ್ಲೋಯಂ ಇದನ್ನ ಆಹಾರ ವಾಹಕ ಅಂಗಾಂಶ ಅಂತೇಳಿ ಕರಿತೀವಿ. ತ್ರೀ ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಸಸ್ಯಗಳಲ್ಲಿ ಕಂಡುಬರುವ ಶಾಶ್ವತ ಅಂಗಾಂಶವೆಂದರೆ ಸೈಲಂ. ಸಸ್ಯಗಳಲ್ಲಿ ಎರಡು ರೀತಿಯ ಅಂಗಾಂಶ ಇದೆ, ಒಂದು ವರ್ಧನ ಅಂಗಾಂಶ ಮತ್ತು ಶಾಶ್ವತ ಅಂಗಾಂಶ. ವರ್ಧನ ಅಂಗಾಂಶದಲ್ಲಿ ಮೂರು ವಿಧ: ತುದಿವರ್ಧನ, ಪಾರ್ಶ್ವವರ್ಧನ ಮತ್ತು ಅಂತರ್ಗಿಣ್ಣು ವರ್ಧನ. ಸಸ್ಯಗಳ ಬೆಳವಣಿಗೆಗೆ ಸಹಾಯಕವಾಗುವಂತಹ ಅಂಗಾಂಶವನ್ನ ನಾವು ವರ್ಧನ ಅಂಗಾಂಶ ಅಂತ ಕರಿತೀವಿ. ಶಾಶ್ವತ ಅಂಗಾಂಶ ಅಂತಂದ್ರೆ ವರ್ಧನ ಅಂಗಾಂಶದಲ್ಲಿರುವಂತಹ ಕೆಲವು ಜೀವಕೋಶಗಳೇ ನಿರ್ದಿಷ್ಟ ಕಾರ್ಯಗಳನ್ನ ಮಾಡುವಂತಹ ಜೀವಕೋಶಗಳಾಗಿ ಮಾರ್ಪಡುತ್ತೆ. ಅದನ್ನೇ ನಾವು ಶಾಶ್ವತ ಅಂಗಾಂಶ ಅಂತೇಳಿ ಕರಿತೀವಿ. ಅದರಲ್ಲಿ ಎರಡು ವಿಧ: ಒಂದು ಸರಳ ಶಾಶ್ವತ, ಮತ್ತೊಂದು ಸಂಕೀರ್ಣ ಶಾಶ್ವತ. ಪೇರಂಕೈಮ, ಕೋಲಂಕೈಮ, ಸ್ಕ್ಲೇರಂಕೈಮ ಸರಳ ಶಾಶ್ವತ ಅಂಗಾಂಶವಾಗಿದ್ರೆ ಕ್ಸೈಲಂ ಮತ್ತು ಫ್ಲೋಯಂ ಸಂಕೀರ್ಣ ಶಾಶ್ವತ ಅಂಗಾಂಶ. ಸೊ ಫೋರ್ ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಸಸ್ಯಗಳಲ್ಲಿ ಆಹಾರ ಸಂಗ್ರಹಣೆ ಮಾಡುವ ಅಂಗಾಂಶ ಪೇರಂಕೈಮ. ಪೇರಂಕೈಮ ಸಸ್ಯಗಳಲ್ಲಿ ಆಹಾರ ಸಂಗ್ರಹಣೆಯನ್ನು ಮಾಡುತ್ತೆ. ಕೋಲಂಕೈಮ ಸಸ್ಯಗಳಿಗೆ ಯಾಂತ್ರಿಕ ಆಧಾರ ಒದಗಿಸುತ್ತೆ. ಸ್ಕ್ಲೀರಂಕೈಮ ಇದು ಸಸ್ಯವನ್ನ ದೃಢ ಮತ್ತು ಗಡಿಸಾಗುತ್ತೆ. ವರ್ಧನ ಅಂಗಾಂಶ ಸಸ್ಯಗಳ ಬೆಳವಣಿಗೆಗೆ ಸಹಾಯಕವಾಗುತ್ತೆ. ಒನ್ ಈಸ್ ದಿ ರೈಟ್ ಆನ್ಸರ್. ದ್ವಿದಳ ಧಾನ್ಯಗಳಲ್ಲಿ ಯಥೇಚ್ಛವಾಗಿರುವ ಪೋಷಕಾಂಶವೆಂದರೆ ಪ್ರೋಟೀನ್. ಪ್ರೋಟೀನ್ ದ್ವಿದಳ ಧಾನ್ಯಗಳಲ್ಲಿ ಹೆಚ್ಚಾಗಿರುತ್ತೆ. ಗೋಧಿ, ರಾಗಿ, ಜೋಳದಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ. ಎಣ್ಣೆ ಕಾಳುಗಳಲ್ಲಿ ಲಿಪಿಡ್ ಇರುತ್ತೆ. ತರಕಾರಿಗಳಲ್ಲಿ ನಾವು ವಿಟಮಿನ್ಗಳನ್ನು ನೋಡಬಹುದು. ಫೋರ್ ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಸಸ್ಯಗಳಿಗೆ ಬೇಕಾಗುವ ಬೃಹತ್ ಪೋಷಕಾಂಶಗಳೆಂದರೆ ನೈಟ್ರೋಜನ್ ಮತ್ತು ಫಾಸ್ಫರಸ್. ಇವು ಬೃಹತ್ ಪೋಷಕಾಂಶ. ಬೃಹತ್ ಪೋಷಕಾಂಶ ಅಂತಂದ್ರೆ ಕೆಲವು ಪೋಷಕಾಂಶಗಳು ಸಸ್ಯಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುತ್ತೆ. ಅವುಗಳನ್ನು ಬೃಹತ್ ಪೋಷಕಾಂಶ ಅಂತೇಳಿ ಕರಿತೀವಿ. ಉದಾಹರಣೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಇತ್ಯಾದಿ. ಅದೇ ರೀತಿ ಇನ್ನು ಕೆಲವು ಪೋಷಕಾಂಶಗಳು ಕಡಿಮೆ ಪ್ರಮಾಣದಲ್ಲಿ ಸಾಕಾಗುತ್ತೆ. ಅವುಗಳನ್ನು ಸೂಕ್ಷ್ಮ ಪೋಷಕಾಂಶ ಅಂತೇಳಿ ಕರಿತೀವಿ. ಕಬ್ಬಿಣ, ಮ್ಯಾಂಗನೀಸ್, ಬೋರಾನ್, ಜಿಂಕ್, ತಾಮ್ರ ಮತ್ತು ಕ್ಲೋರಿನ್. ಒನ್ ಈಸ್ ದಿ ರೈಟ್ ಆನ್ಸರ್. ನೀತಿ ಆಯೋಗದ ಇಂಡಿಯಾ ಇನ್ನೋವೇಷನ್ ಇಂಡೆಕ್ಸ್ ನಂತೆ ಮೊದಲ ಸ್ಥಾನ ಪಡೆದ ರಾಜ್ಯ ಯಾವುದು? ಕರ್ನಾಟಕ. ಕರ್ನಾಟಕ ಇತ್ತೀಚೆಗೆ ಬಿಡುಗಡೆಯಾದ ನೀತಿ ಆಯೋಗದ ಇಂಡಿಯಾ ಇನ್ನೋವೇಷನ್ ಇಂಡೆಕ್ಸ್ನಂತೆ ಮೊದಲ ಸ್ಥಾನ ಪಡೆಯಿತು. ಸತತ ಮೂರನೆಯ ವರ್ಷ ಕರ್ನಾಟಕ ಮೊದಲ ಸ್ಥಾನ ದಕ್ಕಿಸಿಕೊಂಡಿದೆ. ನೀತಿ ಆಯೋಗ 2019 ಅಕ್ಟೋಬರ್ನಲ್ಲಿ ಮೊದಲ ಮತ್ತು 2021 ಜನವರಿಯಲ್ಲಿ ಎರಡನೇ ಇನ್ನೋವೇಷನ್ ಇಂಡೆಕ್ಸ್ ಬಿಡುಗಡೆ ಮಾಡಿತ್ತು. ಟು ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ವರ್ಲ್ಡ್ ಬ್ರೈನ್ ಡೇ ಎನಿಸಿದೆ? ಜುಲೈ 22 ವರ್ಲ್ಡ್ ಫೆಡರೇಷನ್ ಆಫ್ ನ್ಯೂರಾಲಜಿ WFN ವತಿಯಿಂದ ಪ್ರತಿ ವರ್ಷ ಜುಲೈ 22 ವರ್ಲ್ಡ್ ಬ್ರೈನ್ ಡೇ ದಿನಾಚರಣೆಯಾಗುತ್ತಿದೆ. ಮಿದುಳಿನ ಮಹತ್ವ ಮತ್ತು ಇದರ ಆರೋಗ್ಯದ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಟು ಈಸ್ ದಿ ರೈಟ್ ಆನ್ಸರ್. ರಾಜ್ಯ ಚುನಾವಣಾ ಆಯೋಗವು ಯಾವ ಪರಿಚ್ಛೇದದ ಅಡಿಯಲ್ಲಿ ರಚನೆಯಾಗಿದೆ? 243K. ರಾಜ್ಯ ಚುನಾವಣಾ ಆಯೋಗವು 243K ಪರಿಚ್ಛೇದದ ಅಡಿಯಲ್ಲಿ ರಚನೆಯಾಗಿದೆ. ಟು ಈಸ್ ದಿ ರೈಟ್ ಆನ್ಸರ್. ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾಗಿ ತಾತ್ಕಾಲಿಕವಾಗಿ ಸೇವೆ ಸಲ್ಲಿಸಿದ ಏಕೈಕ ಮಹಿಳೆ ಯಾರು? VS ರಮಾದೇವಿ. ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾಗಿ ತಾತ್ಕಾಲಿಕವಾಗಿ ಸೇವೆ ಸಲ್ಲಿಸಿದ ಏಕೈಕ ಮಹಿಳೆ ಎಂದರೆ ಅದು VS ರಮಾದೇವಿಯವರು. ಫೋರ್ ಈಸ್ ದಿ ರೈಟ್ ಆನ್ಸರ್. ಚುನಾವಣಾ ಆಯೋಗ ನಿಯಮಿತವಾಗಿ 3 ಸದಸ್ಯರ ಕಮಿಷನ್ ಆಗಿ ಕಾರ್ಯನಿರ್ವಹಿಸುತ್ತಿರುವುದು ಯಾವ ವರ್ಷದಿಂದ? 1993. ಚುನಾವಣಾ ಆಯೋಗವು ನಿಯಮಿತವಾಗಿ 3 ಸದಸ್ಯರ ಕಮಿಷನ್ ಆಗಿ 1993 ಕಾರ್ಯನಿರ್ವಹಿಸುತ್ತಿದೆ. ಫೋರ್ ಈಸ್ ದಿ ರೈಟ್ ಆನ್ಸರ್. ಯಾವ ದೇಶ 2024 ನಂತರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿನ ಸೇವೆಯಿಂದ ಹೊರಬರುವುದಾಗಿ ತಿಳಿಸಿದೆ? ರಷ್ಯಾ. ರಷ್ಯಾ ಸ್ಪೇಸ್ ಏಜೆನ್ಸಿಗೆ ಹೊಸ ಮುಖ್ಯಸ್ಥರ ನೇಮಕವಾಗಿದ್ದು ಇವರು ಇತ್ತೀಚೆಗೆ ತಮ್ಮ ದೇಶ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ISS ಸೇವೆಯಿಂದ 2024 ನಂತರ ಹೊರಬರುವುದಾಗಿ ತಿಳಿಸಿದರು. ರಷ್ಯಾ ಮತ್ತು ಅಮೆರಿಕ ISSನಲ್ಲಿ 1998
ಕಾರ್ಯನಿರ್ವಹಿಸುತ್ತಿವೆ. ಐಎಸ್ಎಸ್ ಅಂತರಿಕ್ಷಕ್ಕೆ ಬಾಹ್ಯಾಕಾಶ ಕಾರ್ಯಕ್ರಮ ಕೈಗೊಳ್ಳುವ ದೇಶಗಳಿಗೆ ಅನುಕೂಲವಾಗಿದೆ. ತ್ರೀ ಈಸ್ ದಿ ರೈಟ್ ಆನ್ಸರ್. ಪೆಡರಿನ್. ಪೆಡರಿನ್ ಎಂಬುದು ಒಂದು ಕೀಟ ವಿಷ. ಇದು ನೈರೋಬಿ ಪ್ಲೇಸ್ ಬಿಡುಗಡೆ ಮಾಡುವ ಕೀಟ ವಿಷವಾಗಿದೆ. ಇದು ಚರ್ಮದ ಸಂಪರ್ಕಕ್ಕೆ ಬಂದರೆ ಕಿರಿಕಿರಿಯನ್ನ ಉಂಟು ಮಾಡಬಹುದು. ಚರ್ಮದ ಮೇಲೆ ಗಾಯಗಳು ಅಥವಾ ಅಸಾಮಾನ್ಯ ಗುರುತುಗಳು ಅಥವಾ ಬಣ್ಣಕ್ಕೆ ಕಾರಣವಾಗುತ್ತವೆ. ಟೂ ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ನಿರ್ಣಾಯಕ ಖನಿಜ ಅಂದರೆ ಕ್ರಿಟಿಕಲ್ ಮಿನರಲ್ಸ್ ಎಂದು ವರ್ಗೀಕರಿಸಲಾಗಿದೆ. ಮೇಲಿನ ಎಲ್ಲ ಅಂದರೆ ಗ್ರಾಫೈಟ್, ಲೀಥಿಯಂ ಮತ್ತು ಕೋಬಾಲ್ಟ್ ನಿರ್ಣಾಯಕ ಖನಿಜಗಳು. ಆಧುನಿಕ ದಿನದ ಅಗತ್ಯ ತಂತ್ರಜ್ಞಾನಗಳ ಬಿಲ್ಡಿಂಗ್ ಬ್ಲಾಕ್ಸ್ ಆಗಿರುವ ಅಂಶಗಳಾಗಿವೆ ಮತ್ತು ಪೂರೈಕೆ ಸರಪಳಿಯ ಅಡಚಣೆಗಳ ಅಪಾಯ ಎದುರಿಸುತ್ತಿರುತ್ತವೆ. ಈ ಖನಿಜಗಳನ್ನು ಈಗ ಮೊಬೈಲ್ ಫೋನ್ಗಳು, ಕಂಪ್ಯೂಟರ್ಗಳಿಂದ ಬ್ಯಾಟರಿಗಳು, ಎಲೆಕ್ಟ್ರಿಕ್ ವಾಹನಗಳು ಮತ್ತು ಸೌರ ಫಲಕಗಳು ಮತ್ತು ಗಾಳಿ ಟರ್ಬೈನ್ಗಳಂತಹ ಹಸಿರು ತಂತ್ರಜ್ಞಾನಗಳನ್ನು ತಯಾರಿಸಲು ಎಲ್ಲೆಡೆ ಬಳಸಲಾಗುತ್ತದೆ. ಅವುಗಳ ವೈಯಕ್ತಿಕ ಅಗತ್ಯಗಳು ಮತ್ತು ಕಾರ್ಯತಂತ್ರದ ಪರಿಗಣನೆಗಳ ಆಧಾರದ ಮೇಲೆ ವಿವಿಧ ದೇಶಗಳು ತಮ್ಮದೇ ಆದ ಪಟ್ಟಿಗಳನ್ನು ರಚಿಸುತ್ತವೆ. ಫೋರ್ ಈಸ್ ದಿ ರೈಟ್ ಆನ್ಸರ್. ವರ್ರೋವಾ ಡಿಸ್ಟ್ರಕ್ಟರ್. ವರ್ರೋವಾ ಡಿಸ್ಟ್ರಕ್ಟರ್ಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಎ, ಇದು ಪರಾವಲಂಬಿ ಕೀಟ. ಬಿ, ಇದು ಜೇನುಹುಳುಗಳ ಜನಸಂಖ್ಯೆಯ ಮೇಲೆ ದಾಳಿ ಮಾಡುತ್ತದೆ ಮತ್ತು ಆಹಾರವನ್ನು ಪಡೆಯುತ್ತವೆ. ಎ ಮತ್ತು ಬಿ ಎರಡು ಕೂಡ ಸರಿ. ವರೋವಾ ಮಿಟೆ ಅಥವಾ ವರೋವಾ ಡಿಸ್ಟ್ರಕ್ಟರ್ ಜೇನುನೊಣಗಳ ಮೇಲೆ ದಾಳಿ ಮಾಡುವ ಮತ್ತು ತಿನ್ನುವ ಪರಾವಲಂಬಿ ಕೀಟವಾಗಿದೆ. ಕೆಂಪು ಕಂದು ಬಣ್ಣದಲ್ಲಿ ಸಣ್ಣ ಕೀಟಗಳು ಜೇನುನೊಣಗಳ ಸಂಪೂರ್ಣ ವಸಾಹತುಗಳನ್ನು ಕೊಲ್ಲುತ್ತವೆ ಎಂದು ತಿಳಿದು ಬಂದಿದೆ. ಅವು ಸಾಮಾನ್ಯವಾಗಿ ಜೇನುನೊಣದಿಂದ ಜೇನುನೊಣಕ್ಕೆ ಮತ್ತು ಜೇನು ಸಾಕಣೆ ಉಪಕರಣಗಳ ಮೂಲಕ ಪ್ರಯಾಣಿಸುತ್ತವೆ. ಟೂ ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ಚುನಾವಣಾ ನಿರ್ವಹಣೆಯಲ್ಲಿ ಬಳಸಲಾಗುತ್ತಿರುವ ಪದ್ಧತಿ ಸಾರ್ವತ್ರಿಕ ವಯಸ್ಕ ಮತದಾನದ ಆಧಾರದ ಮೇಲೆ ನೇರ ಚುನಾವಣೆ. ಇದು ಭಾರತದಲ್ಲಿ ಚುನಾವಣಾ ನಿರ್ವಹಣೆಯಲ್ಲಿ ಬಳಸಲಾಗಿರುವಂತಹ ಪದ್ಧತಿಯಾಗಿದೆ. ಒನ್ ಈಸ್ ದಿ ರೈಟ್ ಆನ್ಸರ್. ರಾಮ್ಸೆ ಹಂಟ್ ಸಿಂಡ್ರೋಮ್ಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಎ, ರಾಮ್ಸೆ ಹಂಟ್ ಸಿಂಡ್ರೋಮ್ ವರಿಸೆಲ್ಲಾ ಜೂಸ್ಟರ್ ವೈರಸ್ನ ಪುನಃ ಸಕ್ರಿಯಗೊಳಿಸುವಿಕೆಯಿಂದ ಉಂಟಾಗುತ್ತದೆ. ಬಿ, ರಾಮ್ಸೆ ಹಂಟ್ ಸಿಂಡ್ರೋಮ್ಗೆ ಯಾವುದೇ ಚಿಕಿತ್ಸೆ ಇಲ್ಲ. ಸರಿಯಾದ ಉತ್ತರ ಎ ಹೇಳಿಕೆ ಮಾತ್ರ ಸರಿ. ರೋಗಿಯಲ್ಲಿ ಈ ಹಿಂದೆ ಚಿಕನ್ ಪಾಕ್ಸ್ ಮತ್ತು ಸರ್ಪ ಸುತ್ತುಗಳನ್ನು ಉಂಟು ಮಾಡಿದ ವರ್ಸೆಲ್ಲಾ ಜೂಸ್ಟರ್ ವೈರಸ್ನ ಪುನಃ ಸಕ್ರಿಯಗೊಳಿಸುವಿಕೆಯಿಂದ ರಾಮ್ಸೆ ಹಂಟ್ ಸಿಂಡ್ರೋಮ್ ಉಂಟಾಗುತ್ತದೆ. ಹೇಳಿಕೆ ಎರಡು ತಪ್ಪಾಗಿದೆ. ಸಾಮಾನ್ಯವಾಗಿ ಆಂಟಿವೈರಲ್ ಥೆರಪಿಗಳು ಮತ್ತು ಕಾರ್ಟಿಕೋಸ್ಟೆರಾಯ್ಡ್ಗಳನ್ನು ಚಿಕಿತ್ಸೆಗೆ ನೀಡಲು ಬಳಸಲಾಗುತ್ತದೆ. ಒನ್ ಈಸ್ ದಿ ರೈಟ್ ಆನ್ಸರ್. ಬೃಹತ್ ಕಪ್ಪು ಕುಳಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದುದನ್ನು ಗುರುತಿಸಿ. ಎ, ಅವು ನಮ್ಮ ಸೂರ್ಯನಿಗಿಂತ ಹೆಚ್ಚು ದ್ರವ್ಯರಾಶಿಯನ್ನು ಹೊಂದಿದೆ. ಬಿ, ಅವು ಸಾಮಾನ್ಯವಾಗಿ ದೊಡ್ಡ ಗ್ಯಾಲಾಕ್ಸಿಗಳ ಅಂಚಿನಲ್ಲಿ ಇರುತ್ತವೆ. ಎ ಮಾತ್ರ ಸರಿ. ಸೂಪರ್ ಮ್ಯಾಸಿವ್ ಕಪ್ಪು ಕುಳಿಗಳು ನಮ್ಮ ಸೂರ್ಯನಿಗಿಂತ 100,000 ರಿಂದ 10,000,000,000 ಪಟ್ಟು ಹೆಚ್ಚು ದ್ರವ್ಯರಾಶಿ ಹೊಂದಿರುತ್ತವೆ. ಹೇಳಿಕೆ ಎರಡು ತಪ್ಪಾಗಿದೆ. ಅವು ಸಾಮಾನ್ಯವಾಗಿ ದೊಡ್ಡ ಗ್ಯಾಲಕ್ಸಿಗಳ ಕೇಂದ್ರದಲ್ಲಿರುತ್ತವೆ. ನಮ್ಮದೇ ನಕ್ಷತ್ರ ಪುಂಜದ ಕ್ಷೀರಪಥದ ಕೇಂದ್ರದಲ್ಲಿ ಕಂಡುಬರುತ್ತವೆ. ಒನ್ ಈಸ್ ದಿ ರೈಟ್ ಆನ್ಸರ್. ಇಂಟೆಗ್ರೇಟೆಡ್ ಗೈಡೆಡ್ ಮಿಸೈಲ್ಸ್ ಪ್ರೋಗ್ರಾಂ ಅಡಿಯಲ್ಲಿ ಈ ಕೆಳಗಿನ ಯಾವ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸಲಾಗಿದೆ? ಎ, ಪೃಥ್ವಿ. ಬಿ, ಬ್ರಹ್ಮೋಸ್. ಸಿ, ನಾಗ್. ಇವುಗಳಲ್ಲಿ ಸರಿಯಾದುದನ್ನು ಗುರುತಿಸಿ. ಎ ಮತ್ತು ಸಿ ಸರಿಯಾಗಿದೆ. IGBMP ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾದ ಕ್ಷಿಪಣಿಗಳು ಪೃಥ್ವಿ, ಅಗ್ನಿ, ತ್ರಿಶೂಲ್, ಆಕಾಶ್ ಮತ್ತು ನಾಣ್. 3 ಈಸ್ ದಿ ರೈಟ್ ಆನ್ಸರ್. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.